ಪಂಚವ ನೋಡಿದೀನ ನನ್ನ ಮಗಳು ಕೆಲಸ ಮಾಡೋದು ಆಫೀಸು ಎಂತ ದೊಡ್ಡದೈತಿ ಯೋ 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 ಗೋಣ ಎತ್ತ ನೋಡಿದ್ರ ನನ್ನ ಗೋಣ ನೋಡ್ತಿತ್ತು ನೋಡು ಅಂತ ದೊಡ್ಡದೈತಿ ನೋಡು ಹ್ಞೂ ನೋಡು ಲಕ್ಷ್ಮಕ್ಕ ಎಂತ ದೊಡ್ಡದೈತಿ ಯೋ 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 ಇನ್ನ ಒಳಗಡೆ ಎಂತ ಚಂದ ಐತೆ ಏನ ಪಾಪ ಒಳಗಡೆ ಹೋಗೋಣ ಏ ಅಕ್ಕರ 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 ಇದುವರು ಯಾರು ಎಲ್ಲಿ ಎಲ್ಲಿ ಕುಂಟಿರಿ ಒಳಗಡೆ ಹಂಗೆಲ್ಲ ಒಳಗಡೆ ಬಿಡಂಗಿಲ್ಲ ಏಪ್ಪ ಹಂಗೆ ಹಂಗ್ಯಾಕ್ ಮಾಡ್ತೀಯ ಅದು ನನ್ನ ಮಗಳು ಇದೇ ಆಫೀಸ್ನಾಗ ಕೆಲಸ ಮಾಡ್ತಾನೆ ನೀತ್ರ ಅಂತಂದು ಅವ್ರ ಮನೇನಾರಪ್ಪ ನಾವು ಅಯ್ಯ ಅಕ್ಕರ ಹಂಗೆಲ್ಲ ಬಿಡಂಗಿಲ್ಲ ರೀ ಒಳಗಡೆ ಅಪಾಯಿಂಟ್ಮೆಂಟ್ ಇಲ್ದ ನಡ್ರಿ ನಡ್ರಿ ಏಯ್ ಯಾಕ ಏನಾಯ್ತು ಮಾಯಾಕ ಮತ್ತೆ ನಮ್ಮ ನೇತ್ರ ಹೇಳಿ ಮತ್ತೆ ನಿಂಗೆ ಕೆಲಸದಿಂದ ತಗಸ್ಬಿಡ್ತೈತಿ ನೋಡು ಏನು ಅಯ್ಯೋ ಪಾಪ ಅಂತ ಪಾಪ ಲಕ್ಷ್ಮೋ ಅಂತ ಚೆಂದ ಮಾತಾಡಿದ್ರೆ ಒಂದು ನಮ್ಗೆ ರೂಪ ಹಾಕ್ತಿದ್ದೀನ ನಾವೇನು ಹಂಗೆ ಬಂದಿಲ್ಲ ಇಲ್ಲಿ ಏನಾದ್ರು ಕದ್ಕೊಂಡು ಹೋಗ ಬಂದಿಲ್ಲ ನಮ್ಮ ನೇತ್ರವ ಇಲ್ಲಿ ಕೆಲಸ ಮಾಡ್ತಾಳೆ ಅದಕ್ಕೆ ಮಾತಾಡ್ಸೋಗೋಣ ಅಂತ ಬಂದಿದ್ದು ಈಗೇನು ಒಳಗಡೆ ಬಿಡ್ತೀಯಾ ಏನು ಜೋರಾಗಿ ಚೀರಿ ಎಲ್ಲಾರನ್ನು ಕುಡಿಸ್ಬಿಡ್ಲಿ ಇಲ್ಲಿ ಏನೋ ಸೌಂಡ್ ಆಗ್ತಾ ಇದೆಯಲ್ಲ ಹೊರಗಡೆ ಹ್ಮ್ ನೋಡೋಣ ಇಲ್ಲಿ ಈ ಸೆಕ್ಯೂರಿಟಿ ಯಾಕೆ ಏನಾಯ್ತು ಯಾರವರು ಸರ ಅದು ನೇತ್ರ ಅನ್ನೋರ್ನ ಮಾತಾಡ್ಸಕ್ ಬಂದಾರಂತ ಅವ್ರ ಮನೆಯವ್ರಂತ ಇವ್ರು ಒಳಗಡೆ ಬಿಡು ಒಳಗಡೆ ಬಿಡು ಒಳಗಡೆ ಬಿಡು ಅಂತ ಇದು ಜಗಳ ಆಡಕ್ ಕುಂತಾರಿ ಹೌದಾ ಕಳಿಸ್ ಈ ಕಡೆ ನಾ ಮಾತಾಡ್ತೀನಿ ಒಳಗಡೆ ಹ್ಮ್ ಸರಿ ಇರಿ ಸರ ನಡ್ರಿ ಒಳಗಡೆ ಕರೆಯಕ್ ಕುಂತಾರ ನೋಡ್ರಿ ಹ್ಮ್ ಹ್ಮ್ ಹಂಗ ಮಾತಾಡ ನಮಸ್ಕಾರಪ್ಪ ನಮಸ್ಕಾರ ರೀ ಅಂತೇರಾ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ನಾವು ಈ ಆಫೀಸ್ನಾಗ ನೇತ್ರಾ ಅಂತ ಕೆಲಸ ಮಾಡ್ತಾರಲ್ಲ ಅವ್ರ ಮನೆಯನಾರಪ್ಪ ಒಂದು ಸ್ವಲ್ಪ ಆಕೆ ಜೊತೆ ಆಕೆನ ಮಾತಾಡ್ಸೋದಿತ್ತ ಅದಕ್ಕೋಸ್ಕರ ಇಲ್ಲೇ ಬಂದ್ವಿ ಒಂದು ಸ್ವಲ್ಪ ಕರಿತೇಪ್ಪ ಮಾತಾಡ್ಸ್ತೀವಿ ಆಕೆನ ಓ ನೇತ್ರಾ ಮೇಡಮ್ ಅವ್ರ ಮನೆಯವ್ರನ್ರಿ ನೀವು ಹ್ಞೂ ಹೌದ್ರಿ ಈ ಆಫೀಸ್ನಾಗ ಕೆಲಸ ಮಾಡ್ತಾರ ನಿಂತ ಅವ್ರ ಮನೆಯನ್ನಾರಿ ನಾವು ಒಂದು ಸ್ವಲ್ಪ ಕರಿತೀರಾರಿ ಅವ್ರನ್ನ ಅಯ್ಯೋ ಅದಕ್ಕೇನಂತೆ ನೀವು ಇಲ್ಲೇ ರೀ ಕರ್ಕೊಂಡು ಬರ್ತೀನಿ ಅವ್ರನ್ನ ಹ್ಞೂ ಆಯ್ತಪ್ಪ ಪಾಪ ಈ ಹುಡುಗ ಚಲೋ ಈಗ ಒಮ್ಮಿಗೆ ನಾವ್ ಹೇಳಿದಕ್ಕ ಅರ್ಥ ಮಾಡ್ಕೊಂತ ನೇತ್ರವ್ ಕರೆ ಆಗಂತ ಹೋಯ್ತು ಹ್ಞೂ ನ ಈ ಹುಡುಗ ಒಳ್ಳೇದಿದ್ದಂಗೆ ನೋಡಿ ಅದೇ ಆದದ್ದೆ ಬಿಗನಾಸಿ ಮಾರಿದ್ ಹೊರಗಡೆ ನಿಂತೈತಿ ಎಷ್ಟು ಸೊಪ್ಪು ನೋಡೋದಕ್ಕ ಒಳಗಡೆ ಬಿಡ ಅಂದ್ರೆ ನಮ್ಗೆ ಅಂತೈತಿ ಆಮೇಲೆ ಮಾಡ್ತೀನಿ ಅವನಿಗೆ ನೇತ್ರ ಬರ್ಲಿ ನೇತ್ರವ್ ಮುಂದೆ ಹೇಳಿ ಅವನು ಮಾಡಿಸ್ತೈತ ಅವನಿಗೆ ಅಯ್ಯೋ ಅದೆಲ್ಲ ಇರ್ಲಿ ಬಿಡ್ಲಿ ಇಲ್ಲಿ ನೋಡ್ಲಿ ಇಂತ ದೊಡ್ಡದೈತ ಆಪೀಸು ಯಪ್ಪಾ ಇವತ್ತರ ನೋಡುವ ನೋಡು ನಾವ್ ಇಂತ ಆಫೀಸನ್ನ ನನ್ನ ಮಗಳು ಪುಣ್ಯ ಮಾಡಾಡ್ಬಿಡು ನೋಡಲ್ಲಿ ಇಂಥ ದೊಡ್ಡ ಆಫೀಸ್ನ ಕೆಲಸ ಮಾಡ್ತಾಳ ಅಂತ ಹಳ್ಳಿಯಾಗ ಹುಟ್ಟಿ ಹಳ್ಳಿಯಾಗ ಓದಿ ನನ್ನ ಮಗಳು ಇಂಥ ದೊಡ್ಡ ಆಫೀಸ್ನ ಕೆಲಸ ಮಾಡಂಗಾದ್ಲಪ್ಪ ನಂಗಂತ ಇವತ್ತು ಭಾಳ ಖುಷಿಯಾಗೊಂತೈತ್ ನೋಡು ಹ್ಞೂ ನಾ ಲಕ್ಷ್ಮಗ ನಂಗೂ ಭಾಳ ಖುಷಿ ಆಗೊಂತೈತೆ ನೋಡು ನಮ್ಮ ಹತ್ರ ಒಂದು ಆಫೀಸು ನಾನೇನು ಸಣ್ಣದಿರ್ತೈತ್ ಬಿಡು ಅಂತ ಅನ್ಕೊಂಡಿದ್ದೆ ಇದು ನೋಡೋ ಎಂಥಾದಿ ಆಫೀಸು ಇವಯೋವೋಯೋ ನೋಡು ಅಕ್ಕ ಓವ ಒಳಗಡೆನ ಗಿಡ ಹಚ್ಚಾರ ಚೆಂದ ಐತೆ ಐತಿ ಹಸರ್ಗ ಅಲ್ಲೋಡು ಎಲ್ಲ ಕಡೆ ಟೇಬಲ್ ಅದೆಂತದ ಕಂಪ್ಯೂಟರ್ ವಾ ಬಾ ಬ ಬಾ ಬವಾ ಎಲ್ಲೋಡು ಸೋಫಾ ಎಷ್ಟು ಮಸ್ತ್ ಅದಾವು ಹ್ಞೂ ನೋಡ ಎಂತ ಚಂದ ಐತಿ ಯವ್ವ ಇಂಥ ದೊಡ್ಡದೈತಿ ನೋಡು ಆಫೀಸ್ ಓ ಯವ್ವ ನೋಡಾಕ ಎರಡು ಕಣ್ಣು ಸಾಲಂಗಿಲ್ಲ ಬಿಡು ಇವತ್ತು ತ್ಯಾಕೋ ಎಡಗಣ್ಣ ಭಾಳ ಹರ ಕುಂತ್ಬಿಟೈತಲ್ಲ ಏನಾದ್ರೂ ಖುಷಿ ಸುದ್ದಿ ಕೇಳ್ತೀನಿ ಏನು ಏನಪ್ಪ ಒಟ್ಟಿನಲ್ಲಿ ಬೆಳಗ್ಗೆಯಿಂದ ಮಾತ್ರ ಎಡಗಣ್ಣು ಒಂದ ಸಮನೆ ಹಾರ ಕುಂತ ಬಿಟ್ಟೈತಿ ನೋಡ್ರಿ ನೇತ್ರ ಅವ್ರಿ ನಿಮ್ಮನ್ನ ನೋಡೋದಕ್ಕೆ ಯಾರೋ ಅಂದ್ರಪ್ಪ ನಿಮ್ಮ ಮನೆಯವರನ್ನ ಯಾರೋ ಬಂದಿದ್ದಾರೆ ನೋಡ್ರಿ ನನ್ನ ನೋಡೋದಕ್ಕ ಯಾರು ಬಂದಿದ್ದಾರೆ ಏನೋ ಗೊತ್ತಿಲ್ರಿ ಒಟ್ಟಿನಲ್ಲಿ ಹೊರಗಡೆ ನಿಂತಿದ್ದಾರೆ ನೋಡ್ರಿ ಹೌದಾ ಸರಿ ತೋರಿ ನಾ ಹೋಗಿ ನೋಡ್ತೀನಿ ಸರಿ ರೀ ನನ್ನ ನೋಡಕ್ಕ ಯಾರು ಬಂದಾರ ಯಾರು ಬರೋ ಹಂಗಿದ್ರೆ ಮನೆಯವರು ನನಗೆ ಫೋನ್ ಹಚ್ಚಿನ ಬರ್ತಿದ್ರು ಮತ್ತು ಯಾರು ಇರ್ಬೋದು ಹೋಗಿ ನೋಡೋಣ ತಡಿ ಯಾ ಲಕ್ಷ್ಮು ನಾನು ಏನಾರು ಚಂದನ ತಂಗ ಓದಿದ ನಾನು ಇಂಥ ದೊಡ್ಡ ಆಫೀಸ್ನಾಗ ಆರಾಮ್ ಕೆಲಸ ಮಾಡ್ಕೊತಾ ಇರ್ಬೋದಿತ್ತು ನೋಡ್ಬೇಕ ಓದ್ಲಾರ್ದಕ್ಕೆ ಮನ್ಯಾಗ ಬಾಂಡೆ ತಿಕ್ಕೋದು ಕಸದು ನೆಲ ಒರೆಸೋದು ಸಣ್ಣ ನಮ್ಮ ಮಕ್ಕದ ಮುಖ್ಯೋದು ಬರೀ ಇದಾಗೇತ್ ನೋಡಿ ನಮ್ದು ಇರಲಿ ಬಿಡ್ಲಿ ನಾವು ಓದ್ಲಿಲ್ಲ ಅಂದ್ರೆ ಏನಾಯ್ತು ಮತ್ತೆ ಏನು ಮಾಡದವ ಅವಾಗ ನಮ್ಮ ಕಾಲ್ದಾಗ ಇಷ್ಟೆಲ್ಲ ಯಾರು ಓದಿಸ್ತಿದ್ರೆ ಹೇಳು ನೀನು ಮೊದ್ಲು ಮದ್ವೆ ಮಾಡಿ ದಬ್ಬಾಕ ನೋಡ್ತಿದ್ರು ಏನ ನಮ್ಮ ಮಕ್ಳು ಓದವ ನಾವು ಇಂಥ ಆಫೀಸ್ನಾಗ ಕೆಲಸ ಮಾಡ್ಲಿಕ್ಕೂ ಆಟೋ ಆಯ್ತು ನಮ್ಮ ಮಾಡಂಗ ಆದ್ವಲ್ಲ ಅದನ್ನ ನೋಡಕ್ಕೆ ಖುಷಿ ಪಡ್ಬೇಕು ನೋಡ್ ನಾವು ಹ್ಞೂ ಲಕ್ಷ್ಮಕ್ಕ ನಾವು ಮಾಡ್ಲಿಲ್ಲ ಅಂದ್ರೆ ಏನಾಯ್ತು ನಮ್ಮ ಮಗಳರ ಇಲ್ಲಿ ಕೆಲಸ ಮಾಡಕ್ ಹೊಂತಳಲ್ಲ ಆಕಿ ದಸೆ ನಾವ್ ನಾವು ಇಂಥ ದೊಡ್ಡ ಆಫೀಸನ್ನು ನೋಡಂಗ ಆತಲ್ಲ ಅಷ್ಟ ಸಾಕ್ಬಿಡ ನಮ್ಗ ಯವ್ವಾ ಚಿಕ್ಕ ಯೋವಾ ಚಿಕೆ ನೀವೇ ನೀವಿಲ್ಲಿ ಯಪ್ಪ ನನಗಂತೂ ನಂಬದಕ ಆಗವಲ್ಸ ಅಯ್ಯ ಅಲ್ಲ ನನ್ನ ಆಫೀಸಿಂದ ಅಡ್ರೆಸ್ ನಿಮಗೆ ಹೆಂಗೆ ಗೊತ್ತಿತ್ತು ನೀವೆ ಹೆಂಗೆ ಬಂದೆ ನನಗೆ ಏನು ಗೊತ್ತಿಲ್ಲವಾ ನನಗೆ ಏನು ಗೊತ್ತಕತ್ತಿದಿಲ್ಲ ನಿಮ್ಮ ಚಿಕ್ಕಿಗೆ ಏನೋ ಗೊತ್ತಿತ್ತು ಅಂತವ ಆಕೇನ ಕರ್ಕೊಂಡು ಬಂದ್ಲೇ ನೋಡು ಹೌದಾ ಚಿಕ್ಕಿ ನಿಂಗೆ ಹೆಂಗೆ ಗೊತ್ತು ಅಯ್ಯ ನೀನು ಒಂದ್ಸಲ ಹೇಳಿದ್ದೆಲ್ಲ ನಂಗೆ ಮನೆಯಾಗಿದ್ದಾಗ ಯಾ ಆಫೀಸ್ನಾಗ ಕೆಲಸ ಮಾಡ್ತೀವಿ ಏನಂತಂದು ಆಮೇಲೆ ಈ ಆಫೀಸಿಂದ ಅಡ್ರೆಸ್ ಒಂದ್ಸಲ ನಿನ್ನ ನನ್ನ ಕೈಯಾಗ ಬರೆದು ಕೊಟ್ಟಿದ್ದೇವ ಅದು ಅವತ್ತು ಏನೇ ಕೆಲಸ ಇತ್ತು ನಾನು ಬರ್ತೀನಿ ಅಂತ ಅಂದಿದ್ದೆ ಅದಕ್ಕೆ ನೀನು ಅಡ್ರೆಸ್ ಬರೆದು ಕೊಟ್ಟಿದ್ದೀನಿ ನಂಗೆ ಅವಾಗ ಬರೋದಾಗಿಲ್ಲಾಗಿತ್ತು ನಿನ್ನೆ ಲಕ್ಷ್ಮಕ ಏನಂದ ಹೋಗಿ ನೇತ್ರ ಬರ ನಾನು ಅಂತ ಅಂದ್ಲ ಅದಕ್ಕೆ ಹ್ಞೂ ಆ ತಗೋಬೇಕಾ ಹೋಗ್ಬರಣ ಅಂತಂದ್ರೆ ಅಕ್ಕಿ ಹೇಳಂದ ಹಂಗಂದ್ರೆ ನೇತ್ರೋಗಿ ಹೇಳು ಆಫೀಸಿಂದೆಲ್ಲ ಅಡ್ರೆಸ್ ತಗೋ ಹೋಗೋಣ ಅಂತ ಅಂದ ಅದಕ್ಕೆ ನಾನೇ ಬೇಡ ಅಂತಂದೆ ಈ ನನ್ನ ಹತ್ರ ಐತಿ ನೇತ್ರ ಕೊಟ್ಟಿಲ್ಲ ಅಡ್ರೆಸ್ ಅಕ್ಕಿಗೆ ಉಮ್ಮಕ್ಕ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತಂದೆ ಹ್ಞೂನವ ನಾನು ಕೇಳು ಕೇಳಿನ ಕೇಳಿ ಬಾ ಅಂದ್ರೆ ಹೋಗೋಣ ಮತ್ತೆ ಏನಾರ ಕೆಲಸ ಇರ್ತೈತೆ ಬಿಜಿ ಇರ್ತಾಳೆ ಏನ ಅಂತ ಅಂದೆ ಈಕಿ ಇಲ್ಲ ಬಿಡ್ಬೇ ಓ ಬಂದ್ಬಿಡನ್ ಬಾ ನಮಗೂ ಜೀವ್ ಭಾಳ ನೆನ್ಸಕೊಂತೈತಿ ಒಮ್ಮಕ್ಕ ಹಿಂಗೋಗಿ ಸರ್ಪ್ರೈಸ್ ಕೊಟ್ರ ಆಕಿ ಭಾಳ ಖುಷಿ ಆಕ್ಕಾಳ ಅಂತಂದ ಅದಕ್ಕೆ ಹಂಗೆ ನಿಂಗೆ ಏನೋ ಅಂತ ತಿಳ್ಕೊಂಡಿಲ್ಲಲ್ಲ ಯಾವ ಹೋಗಿದೆ ನಾನೇನ್ ತಿಳ್ಕೊಳ್ಳಿ ನಂಗೆ ಎಷ್ಟು ಖುಷಿ ಆಗೊಂತ ಇದೆ ಗೊತ್ತಾನೆ ನೋಡಿ ನಿಮ್ಮಿಬ್ಬರೂ ಹಿಡ್ಕೊಂಡು ಕರ 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 ಗರ ಒಂದು ನಾಲ್ಕು ರೌಂಡ್ ಸುತ್ತು ಬೆಳೆ ನಂತ ಅನ್ಸಕೊತೈತೆ ಅಷ್ಟು ಖುಷಿ ಆಗಂತೈತೆ ಗೊತ್ತಾ ಇದು ಆಫೀಸನ್ನು ಆಗಿದಾಗ ಸುಮ್ಮನೆ ನಿಮ್ಮನ್ನು ತಬ್ಕೊಂಡು ಈ ಕಡೆ ಬಂದು ನಿಂತಿ ನೋಡು ನಂಗಂತೂ ಬಹಳ ಖುಷಿ ಆಗೊಂತೈತೆ ನೋಡ್ಬೇ ಹೌದಾ ಮಗ ಆರಾಮದಿ ಇಲ್ಲವ ನೀನು ನೀನು ನೋಡಲಾರ್ದೆ ಎಷ್ಟು ದಿನ ಆಗ್ಬಿಟ್ಟಿತ್ತಲ್ಲವ ಅದಕ್ಕ ಜೀವನ ಎನ್ಸುಂತಬಿಟ್ಟಿತ್ತು ಅದಕ್ಕ ಬಂದ್ಬಿಟ್ವಿ ಅವ ನೋಡಾಕ ಯವ ನಾ ಆರಾಮದೀನಿ ನೀವೆಲ್ಲರೂ ಹೆಂಗ್ ಆರಾಮದಿರ ಅಪ್ಪ ಅರಾಮದ ಮನೆಯಾಗೆಲ್ಲರೂ ಅರಾಮದಾರ ಚಿಕ್ಕಿ ನೀ ಆರಾಮದಿಯಾ ನಾವೆಲ್ಲರೂ ಅರಾಮದಿವಿ ನೋಡುವ ಮನೆಯಾಗು ಎಲ್ಲರೂ ಅರಾಮದಾರ ಅಂಬ ಅಕ್ಕ ಮತ್ತೆ ಸರಸ್ವತಿ ಹುಡುಗರು ಎಲ್ಲವೂ ನಿನ್ನನ್ನು ಕೇಳೋದ ಏ ಅಂಬವಕ್ಕ ಅಂತ ಇಬ್ಬರ ಮುಂದೆ ಹಾಕಿನು ಬರ್ತೀನಂತ ಕುಂತಿದ್ಲು ಆದ್ರೆ ಮನ್ಯಾಗ ಹೇಳಿ ಬಂದಿಲ್ಲ ಇಲ್ಲಿ ಬೇರ್ಯಾರಿಗೆ ಆರಾಮಿಲ್ಲಾ ಅಂತ ಹೇಳಿ ಸುಳ್ಳು ಹೇಳಿ ಬಂದೀವಿ ನಿನ್ನತ್ರ ಅಂತ ಹೇಳಿದ್ರೆ ಮಾತಾವು ಹೊಟ್ಟಿ ಉಳ್ಕೊತಾವಂತ ಅಂತ ಹೇಳಿಲ್ಲ ನಾ ಬರ್ತೀವಿ ನಾವು ಬರ್ತೀವನ್ನ ಕುಂತ ಬಿಟ್ಟಿದ್ರು ಮನ್ಯಾಗ ನಿನ್ನ ನೋಡಕ್ಕ ಅಯ್ಯ ಹೌದಾ ಚಿಕ್ಕಿ ಮತ್ತೆ ಏನ್ ಚಿಕ್ಕ ನೀ ಕರ್ಕೊಂಬರ್ಬೇಕಿಲ್ಲ ನಾನು ನೋಡ್ತಿದ್ದೆ ಎಲ್ಲರೂ ನೀತ್ರು ಏನ್ ಬುಟ್ಟಿ ಹಾಕೋತಾರವ ಇಲ್ಲಿ ಹೆಣ್ಮಕ್ಳು ವ ಕಾಲ್ ಕಾಲ್ ಮ್ಯಾಲೆ ಇರ್ತೈತಾರಲ್ಲವಾ ಇಲ್ಲಿ ಬಟ್ಟಿನ ಹಾ ಬೇ ಅದೇ ಫ್ಯಾಷನ್ ಅವರು ಅಲ್ಲ ನಿತ್ವ ನಾವು ನೋಡಿದ್ರೆ ಹಳ್ಳಿ ಹೇಳ್ತಾರ ಹಿಂಗೆ ಬಂದೀವಿ ನಿನಗೇನು ಅನ್ಸಿಲ್ಲಲ್ವ ಮತ್ತೆ ನಿನಗೇನಾರ ಬೇಜಾರ ಅನ್ಸ್ತೇತಿ ಇವ್ರ ನಮ್ಮ ಮವ ನಮ್ಮ ಚಿಕ್ಕಿ ಅಂತ ಅನ್ನಕೇನಾರ ಮುಜುಗರ ಅನ್ಸಂಗಿದ್ರ ಬೇಕಾರ ಇನ್ನೊಂದ್ಸಲ ಬರಂಗಿಲ್ಲವಾ ಹ್ಮ್ ಈಗ್ಲೂ ಬೇಕಾರ ನಂಗೆ ಪರಿಚಯದವ್ರ ಅಂತ ಏನಾರ ಹೇಳಿಬಿಡ ನಡೀತೈತಿ ನಮ್ಗೇನು ಹೋಬೇ ಹೋ ನೀನೇ ನಾ ಹೆಂಗ ಅಂತಿದ್ದಿಲ್ಲ ಹ್ಞೂ ಯಾರ ಯಾಕೆ ಏನು ಅನ್ಕೋತಾರ ಯಾರು ಏನು ಅನ್ಕೊಂಡಂಗಿಲ್ಲ ಯಾರು ಏನ್ ಬೇಕಾರ ಅನ್ಕೊ ಹಾಳಾಗೋಗ್ಲಿ ನಂಗೆ ಅದೆಲ್ಲ ಸಂಬಂಧನ ಇಲ್ಲ ನೀ ನಮ್ಮ ಅಂದ್ರೆ ನಮ್ಮ ಮೊವನ ನಾ ಎಲ್ಲಾರ್ಗು ಮುಂದೆ ಹೆಮ್ಮೆಯಿಂದ ಹೇಳ್ಕೊತೀನಿ ನಿನ್ನ ಚಿಕ್ಕಿ ನಮ್ಮ ಚಿಕ್ಕ ನೀ ನೀತರ ಎಲ್ಲ ಅನ್ಕೊನಕ್ ಹೋಗ್ಬಿಡ್ಬೇ ನೀ ಯಾವಾಗ್ ಬೇಕಾದ್ರೆ ಬಾಪೀಸಿಗೆ ನನಗೇನು ಬೇಜಾರ ಇಲ್ಲ ಏನು ಅನ್ಕೋದಿಲ್ಲ ನನಗಂತು ಎಷ್ಟು ಖುಷಿ ಆಗುತ್ತೆ ಅಂದ್ರ ಇಲ್ಲ ಡ್ಯಾನ್ಸ್ ಮಾಡ್ಬಿಡ್ಲಿಲ್ಲ ಅಂತ ಅನ್ಸೈತಿ ಆ ಹುಡುಗಿ ಬಹಳ ಭಾಳ ಖುಷಿಯಾಗೈತಿ ನೀ ಇಲ್ಲದ್ದೆಲ್ಲ ನೆನಸ್ ನೆನೆಸ್ಕೊಂಡು ಅವ್ಳಿಗೋ ಬೇಜಾರು ಮಾಡಿ ನೀನು ಬೇಜಾರು ಮಾಡ್ಕೊಳ ಬೇಡ ನೋಡವ ಹ್ಞೂ ಆ ತಗೊಬ್ರವ ನಿನ್ ಬೇಜಾರಾಗುತ್ತೆ ಅಂದ್ರೆ ನಾನು ಹೆಂಗೆ ಇರ್ತವೆ ಮತ್ತು ಹೆಂಗವ್ವ ನಿಮ್ಮ ಜೊತೆ ಒಂದು ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೇಕಂತ ಬಂದೀವಿ ಮತ್ತು ನಿಂದ ಕೆಲಸ ಐತಾನೆ ಮತ್ತು ಎಲ್ಲಿ ಕುತ್ಕೊಂಡು ಮಾತಾಡೋದು ಅಯ್ಯೋ ಯವ್ವ ನಂದು ಕೆಲಸ ಯಾವಾಗ ಇರಂಗಿಲ್ಲ ನಾ ಇದ್ದ ಹೋಗಿ ಸರ್ ಹತ್ರ ಇವತ್ತು ಹಾಫ್ ಡೇ ಲೀವ್ ಹಾಕ್ಬಿಡ್ತೀನಿ ನಾನು ಇರ್ತೀನಲ್ಲ ಮನಿ ಕರ್ಕೊಂಡು ಕರ್ಕೊಂಡೋಗ್ತೀನಿ ನಮ್ಮ ನಾನಿರೋ ಮನಿ ನೋಡಂದ್ರೆ ಅಂತ ಇವತ್ತು ಆರಾಮಾಗಿತ್ತು ಆಮೇಲೆ ಹೋಗಂದ್ರೆ ಅಂತ ಅದೇವ್ವಾ ಬರ್ರಿ ನಂದು ನಾನು ಎಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀನಿ ಅದನ್ನೆಲ್ಲ ತೋರಿಸ್ತೀನಿ ಬರ್ರಿ ಹ್ಮ್ ತೋರ್ಸುವ ನಾವು ನೋಡ್ದಂಗ ಆಕೈತಿ ಇದನ್ನೆಲ್ಲ ಪಿಕ್ಚರ್ ನಾಗ್ ನೋಡ್ತಿದ್ವಿ ಇವತ್ ನಿನ್ ದಸೆಯಿಂದ ನಾವು ನೋಡಂಗ ನೋಡಂಗ್ ಬಿಟ್ವಿ ಆಫೀಸ್ ಎಲ್ಲ ಹ್ಮ್ ಬರಿ ನನ್ ಜೊತೆ ನಾ ಇಲ್ಲೇ ನೋಡ್ಬೇಕು ಕುತ್ಕೊಂಡ ಕೆಲಸ ಮಾಡೋದು ಇಲ್ಲ ಐತಲ್ಲ ಇದು ನನ್ನ ಲ್ಯಾಪ್ಟಾಪ್ ನಾ ಇಲ್ಲೇ ಕುತ್ಕೊಂಡು ಈ ಕುರ್ಚಿ ಮೇಲೆ ಕುತ್ಕೊಂಡು ಕೆಲಸ ಮಾಡುದು ಇಲ್ಲಿ ನೀ ಕೆಲಸ ಮಾಡೋದು ದೊಡ್ಡದೈತಲ್ಲ ರೂಮ್ ಇದು ಬಾ ಕುರ್ಚಿನಿ ಎಂತ ಮಸ್ತ್ ದೊಡ್ಡದೈತಲ್ಲ ಇದು ಏನಂದಿಲ್ಲವಾ ತಪ್ಪಾ ಏನ ಇಂಥ ದೊಡ್ಡ ಆಫೀಸ್ನಾಗ ಅಲ್ಲೋಡಲಿ ಕರೆಂಟ್ ಲೈಟು ಇವ್ ಇವ್ವಾ ಮಸ್ತ್ ಐತಲ್ಲ ನೇತ್ರವ ನಿಮ್ಮ ಆಫೀಸ್ನಾಗ ನಂಗೂ ಒಂದು ಎಂಥದರ ಕೆಲಸ ನೋಡ್ಬಿಡವ ನಾನು ಇಲ್ಲಿ ಆರಾಮ ಕೆಲಸ ಮಾಡ್ಕೊ ಬಿಡ್ತೀನಿ ನೋಡು ಚಿಕ್ಕಿ ಇಷ್ಟ ಆಯ್ತಾ ಆಫೀಸ್ ಓ ಮಸ್ತ್ ಐತವ ಆಫೀಸ್ ನೋಡಿ ಇವತ್ತು ಹೋಗಿ ಹೆಂಗೆ ಹೇಳ್ತಿವಂತಂದ ಹೌದಾ ಚಿಕ್ಕ ನಂಗೂ ಈ ಆಫೀಸನ್ನು ನಿಮಗೆ ತೋರಿಸ್ಬೇಕು ತೋರ್ಸ್ಬೇಕು ಅಂತ ಭಾಳ ಆಸೆ ಇತ್ತು ಅದು ಇವತ್ತು ಇಡೇ ಇರ್ತೀವಿ ನೋಡಿ ಬರೀ ಯೋವಾ ನೀವು ಇಲ್ಲಿ ನಿಂತ್ಕೊಂಡಿರಿ ನಾ ಒಳಗಡೆ ಬಾಸ್ತಿದಾರೆ ಅವ್ರ ಹತ್ರ ಹೋಗಿ ಅದು ರಜೆಗೆ ಪರ್ಮಿಷನ್ ಕೇಳ್ಕೊಂಡು ಬರ್ತೀನಿ ಸರಿನಾ ಹ್ಞೂ ಆತವ ಇಲ್ಲೇ ಇರ್ತೀವಿ ತಗೋ ಇಲ್ಲೇ ನೋಡ್ಕೊಂತಿರ್ತೀವಿ ನೀವು ಹೋಗಿ ಕೇಳ್ಕೊಂಬಾ ರಜೆನಾ ಹ್ಞೂ ಆತವ ಯವ್ವ ಯೋ ಯವ್ವ ಲಕ್ಷ್ಮ ಇಲ್ಲಿ ನೋಡ ಈ ಗ್ಲಾಸನ್ನ ಗಾಸಿ ಹೊರಗಡೆ ಅದೆಲ್ಲ ಕಾಣಿಸ್ತೈತಿ ಓಹೋ ಎಂತ ಮಸ್ತ್ ಐತೋ ಇದು ಆಫೀಸ್ರೋ ನೋಡಿದೇನೆ ಲಕ್ಷ್ಮೋ ಅಕ್ಕ ಹುನ್ಲೇ ಎಷ್ಟಂತ ಮಸ್ತ್ ಐತಿ ನೋಡು ಆಫೀಸ್ ಮಾತ್ರ ಹ್ಮ್ ನನ್ನ ಮಗಳು ಈ ಆಫೀಸ್ನ ಗ್ರಾಮ ಕೆಲಸ ಮಾಡ್ಕೊಂತಾಡಾ ಬಿಡು ನನ್ನ ಮಗಳು ಅಷ್ಟು ಕಷ್ಟಪಟ್ಟು ಓದಿದಕ್ಕೆ ಸಾರ್ಥಕ ಆತವ ಇಂತ ದೊಡ್ಡ ಆಫೀಸ್ನ ಕೆಲಸ ಮಾಡಂಗಾತಲ್ಲ ಹುನ್ಲೇ ಲಕ್ಷ್ಮೋ ಅಕ್ಕ ಮೈ ಕಮಿಂಗ್ ಸರ್ ಎಸ್ ಕಮಿನ್ ಎಸ್ ಹೇಡಿ ನೇತ್ರ ಏನಾಗ್ಬೇಕಾಗಿತ್ತು ಸರ್ ಅದು ನನಗೆ ಇವತ್ತೊಂದು ದಿನ ರಜೆ ಬೇಕಾಗಿತ್ತು ಸರ್ ಪ್ಲೀಸ್ ಯಾಕೆ ನಾ ಆರಾಮಾಗಿದೆಯಾ ತಾನೆ ಹೆಲ್ತ್ ಏನಾದರೂ ಅಪ್ಸೆಟ್ ಆಗಿದ್ದೀನಾ ಅದಕ್ಕೆ ರೆಸ್ಟ್ ಮಾಡ್ತೀಯಾ ಅದು ಹಾಗಲ್ಲ ಸರ್ ಅದು ನನಗೆ ಮಾತಾಡಿಸ್ಬೇಕಂತ ನಮ್ಮ ಮನೆಯವರು ಬಂದಿದ್ದಾರೆ ನಮ್ಮ ಅವ್ವ ಮತ್ತು ನಮ್ಮ ಚಿಕ್ಕಿ ಬಂದಿದ್ದಾರೆ ಅದಕ್ಕೋಸ್ಕರ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಯಿತು ಸ್ವಲ್ಪ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನಾನು ಇದ್ದೀನಲ್ಲ ಅಲ್ಲಿಗೆ ಅದಕ್ಕೋಸ್ಕರ ನನಗೆ ರಜೆ ಬೇಕಾಗಿತ್ತು ಸರ್ ಪ್ಲೀಸ್ ಸರ್ ಇವತ್ತೊಂದಿನ ರಜೆ ಕೊಡ್ತೀರಾ ಬೇಕಾದರೆ ವರ್ಕ್ ಇವತ್ತು ನೈಟ್ ಆದರೂ ಕೂತ್ಕೊಂಡು ಕಂಪ್ಲೀಟ್ ಮಾಡ್ತೀನಿ ಸರ್ ಪ್ಲೀಸ್ ಸರ್ ನಂಗೆ ರಜೆ ಬೇಕೇ ಬೇಕು ಸರ್ ಇವತ್ತು ಏನು ನಿಮ್ಮ ಮನೆಯವ್ರು ಬಂದಿದ್ದಾರಾ ನಿನ್ನ ಮಾತಾಡ್ಸೋದಕ್ಕೆ ಹೌದು ಸರ್